ಎಸ್ ಹೆಡ್ಲೈನ್ಸ್ ನೋಡಿದ್ರು ಮೊದಲನೇ ಸುದ್ದಿ ಆಗಸ್ಟ್ ಎರಡು ಅಂದರೆ ನಾಳೆ ಬುಧವಾರ ದೆಹಲಿಯಲ್ಲಿ ಕಾಂಗ್ರೆಸ್ನ ಮಹತ್ವದ ಸಭೆ ಆಗ್ತಾ ಇದೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಹಾಗೂ ಸುರ್ಜೇವಾಲ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಜ್ಯದಿಂದ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿ ಐವತ್ತು ಜನ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೆ ಈಗಾಗಲೇ ಬುಲಾವನ್ನು ಕೊಡಲಾಗಿದೆ ಸಾಕಷ್ಟು ಜನ ಈಗಾಗಲೇ ದೆಹಲಿಗೆ ರೀಚ್ ಆಗಿದ್ದಾರೆ ನಾಳೆ ಮಹತ್ವದ ಸಭೆ ಇದೆ ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದರ ಬಗ್ಗೆ ಮಾತನಾಡಿದ್ದಾರೆ ಲೋಕಸಭಾ ಚುನಾವಣೆಗೆ ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಸುಮಾರು ಐವತ್ತು ಜನ ಕಾಂಗ್ರೆಸ್ ನಾಯಕರು ಸಚಿವರು ಕೆಲವೊಂದಿಷ್ಟು ಶಾಸಕರಿಗೆ ಬುಲವನ್ನು ಕೊಡಲಾಗಿದೆ ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗ್ತಾ ಇದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಹಂಚ್ಕೊಂಡ್ರು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೆ ಸಿ ವೇಣುಗೋಪಾಲ್ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ದೆಹಲಿಯ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಸಂಬಂಧ ಮಾತನಾಡಿದ ಕೆ ಪಿ ಸಿ ಸಿ ಅಧ್ಯಕ್ಷರು ಆದಂತಹ ಡಿ ಕೆ ಶಿವಕುಮಾರ್ ರಾಜ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕೆಲವೊಂದಿಷ್ಟು ಕೇಂದ್ರ ಸಚಿವರನ್ನು ಕೂಡ ನಾನು ಭೇಟಿ ಆಗ್ತಾ ಇದ್ದೀನಿ ಸೊ ನಾಳೆ ಸಭೆ ಇದೆ ಆದರೂ ಕೂಡ ಅದಕ್ಕೆ ಮುಂಚೆ ನಾನು ಇವತ್ತೇ ದೆಹಲಿಗೆ ಹೋಗಿ ಕೆಲವೊಂದಿಷ್ಟು ನಾಯಕರನ್ನು ಭೇಟಿ ಆಗ್ತೀನಿ ಅಂತ ಹೇಳಿದರು ಪಕ್ಷದ ಕೆಲಸ ಸರ್ಕಾರ ಕೆಲಸ ಎರಡೂ ಕೂಡ ಇದೆ ಹಾಗಾಗಿ ದೆಹಲಿಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಮಾಹಿತಿಯನ್ನು ಹಂಚ್ಕೊಂಡ್ರು ವಿಶೇಷವಾಗಿ ಸಚಿವರು ಹಾಗೂ ಕೆಲ ಶಾಸಕರು ಜೊತೆಗೆ ಎಂಟರಿಂದ ಹತ್ತು ಮಂದಿ ಶಾಸಕರಲ್ಲದ ಹಿರಿಯ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶೆಟ್ಟರ್ ಜೊತೆಗೆ ಲಕ್ಷ್ಮಣ್ ಸವದಿ ಸೇರಿದಂತೆ ಕೆಲವೊಂದಿಷ್ಟು ನಾಯಕರು ಈ ಒಂದು ಸಭೆಗೆ ಬರ್ತಾ ಇದ್ದಾರೆ ಆಮೇಲೆ ಸಂಸದರಿಗೆ ರಾಜ್ಯಸಭಾ ಸದಸ್ಯರಿಗೆ ಕೂಡ ಆಹ್ವಾನವನ್ನು ಕೊಡಲಾಗಿದೆ ಒಟ್ಟು ಸುಮಾರು ಐವತ್ತು ಜನ ಕಾಂಗ್ರೆಸ್ನ ಹಿರಿಯ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರು ಮೂರು ತಂಡದಲ್ಲಿ ಪಕ್ಷದ ನಾಯಕರನ್ನು ಭೇಟಿ ಮಾಡ್ತಾರೆ ಆಡಳಿತ ಪಕ್ಷದಲ್ಲಿನ ಅಸಮಾಧಾನದ ವಿಚಾರವಾಗಿ ಏನು ಚರ್ಚೆ ಆಗ್ತಾ ಇತ್ತು ಇದ್ರ ಬಗ್ಗೆ ಕೂಡ ಚರ್ಚೆ ಆಗಬಹುದು ಹೀಗಾಗಿನೇ ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಸುಮಾರು ಮೂವತ್ತು ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಮತ್ತು ಚಟುವಟಿಕೆಗಳು ಆಗ್ತಾ ಇಲ್ಲ ಸರಿಯಾಗಿ ಅನುದಾನವನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಮಾಡಿ ಸಿ ಎಂ ಸಿದ್ದರಾಮಯ್ಯನಿಗೆ ಪತ್ರವನ್ನು ಬರೆದಿದ್ದರು ಇದು ಸಾಕಷ್ಟು ಚರ್ಚೆ ಆಗಿತ್ತು ಆದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಇಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಈಗಾಗಲೇ ಸಂಬಂಧಪಟ್ಟ ಶಾಸಕರು ಹಾಗೂ ಸಚಿವರ ಜೊತೆ ಮಾತನಾಡಿ ಎಲ್ಲ ಸಮಸ್ಯೆಯನ್ನು ಇತ್ಯರ್ಥ ಮಾಡಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತು ಆದರೆ ನಾಳಿನ ಸಭೆಯಲ್ಲಿ ಕಾಂಗ್ರೆಸ್ ಸಭೆಯಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳು ಚರ್ಚೆ ಆಗುತ್ತೆ ಒಂದೇದು ಲೋಕಸಭಾ ಚುನಾವಣೆಗೆ ಇನ್ನು ಎಂಟರಿಂದ ಒಂಬತ್ತು ತಿಂಗಳು ಮಾತ್ರ ಟೈಮ್ ಇದೆ ಅಭ್ಯರ್ಥಿಗಳನ್ನು ಆಯ್ಕೆ ವಿಚಾರವಾಗಿ ಅಭ್ಯರ್ಥಿಗಳ ಆಯ್ಕೆ ಒಂದಾಗಬೇಕು ಜೊತೆಗೆ ಲೋಕಸಭಾ ಚುನಾವಣೆಗೆ ಯಾರಿಗೆ ಹೊಣೆಯನ್ನು ಕೊಡಬೇಕು ಯಾಕಂದರೆ ಡಿ ಕೆ ಶಿವಕುಮಾರ್ ಕೆ ಬಿ ಸಿ ಅಧ್ಯಕ್ಷ ಜೊತೆಗೆ ಡಿ ಸಿ ಎಮ್ ಆಗಿದ್ದಾರೆ ಸಿ ಎಮ್ ಸಿದ್ದರಾಮಯ್ಯ ಸಿ ಎಮ್ ಆಗಿದ್ದಾರೆ ಸೊ ಇವರನ್ನು ಬಿಟ್ಟು ಬೇರೆ ಯಾರಿಗಾದರೂ ಹೊಣೆಗಾರಿಕೆ ಕೊಡಬೇಕಾ ಲೋಕಸಭಾ ಚುನಾವಣೆ ಟಾರ್ಗೆಟ್ ಕೊಡಬೇಕಾಗುತ್ತೆ ಈ ಕ್ಷೇತ್ರವನ್ನು ಇವ್ರಿಗೂ ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿಯನ್ನು ಕೊಡಬೇಕಾಗುತ್ತೆ ಅನ್ನೋ ಬಗ್ಗೆ ಚರ್ಚೆ ಆಗಬಹುದು ಇದೇ ಕಾರಣಕ್ಕಾಗಿಯೇ ಮಾಜಿ ಸಿ ಎಮ್ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಅವ್ರಿಗೂ ಕೂಡ ಬುಲಾವನ್ನು ಕೊಡಲಾಗಿದೆ ಅವ್ರಿಗೂ ಕೂಡ ಚುನಾವಣಾ ಉಸ್ತುವಾರಿ ಜವಾಬ್ದಾರಿಯನ್ನು ಕೊಡಬಹುದು ಉತ್ತರ ಕರ್ನಾಟಕದ್ದು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಶಾಸಕರು ಮತ್ತು ಸಚಿವರ ನಡುವೆ ಕಿತ್ತಾಟ ಇತ್ತು ಸರಿಯಾಗಿ ಅನುದಾನ ಇಲ್ಲ ಗೌರವ ಕೊಡೋಲ್ಲ ಸಚಿವರು ಅನ್ನೋ ಒಂದು ಆರೋಪ ಇತ್ತು ಅದರ ಬಗ್ಗೆ ಕೂಡ ಚರ್ಚೆ ಆಗಬಹುದು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವ ವಿಚಾರವೂ ಕೂಡ ಚರ್ಚೆ ಆಗುತ್ತೆ ಬಿ ಕೆ ಹರಿಪ್ರಸಾದ್ ವಿರುದ್ಧ ಗರಂ ಆಗಿರೋದು ಯಾಕೆ ಇದ್ರ ಬಗ್ಗೆ ಕೂಡ ಚರ್ಚೆ ಆಗಬಹುದು ಒಟ್ಟಿನಲ್ಲಿ ಪಕ್ಷ ಮತ್ತು ಸರ್ಕಾರದ ನಡುವಿನ ಒಂದು ಕೊಂಡಿ ಕಳಚಬಾರ್ದು ಎರಡೂ ಕೂಡ ಮುನ್ನಡ್ಕೊಂಡು ಹೋಗಬೇಕು ಸಮರ್ಥವಾಗಿ ಹೋಗಬೇಕು ಅನ್ನೋದು ಈ ಸಭೆಯ ಉದ್ದೇಶ ನೋಡೋಣ ಲೋಕಸಭಾ ಚುನಾವಣೆಗೆ ಹೇಗೆಲ್ಲ ತಯಾರಿ ಆಗಬಹುದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಒಂದು ರೀತಿ ಕ್ಲಾಸ್ ತಗೋಬಹುದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ನೋಡೋಣ ಏನೆಲ್ಲ ಆಗುತ್ತೆ ಮತ್ತಷ್ಟು ಅಪ್ಡೇಟ್ಸನ್ನು ನಿಮಗೆ ಕೊಡುತ್ತಾ ಹೋಗ್ತೀವಿ ಕರ್ನಾಟಕ ಟಿ ವಿನ ನೋಡ್ತಾ ಇರಿ ಈಗ ಮುಂದೆ ಸುದ್ದಿಗೆ ಹೋಗೋಣ ಒಂದು